ಬೆಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಜಿದ್ದಾಜಿದ್ದಿನ ಪೈಪೋಟಿ ಏರ್ಪಟ್ಟಿದೆ. ಈ ಒಂದು ಜಿದ್ದಿನಲ್ಲಿ ಶತಾಯ ಗತಾಯ ಗೆಲ್ಲಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ ಡಿಕೆ ಶಿವಕುಮಾರ್. ತನ್ನ ಸಹೋದರನನ್ನ ಗೆಲ್ಲಿಸಲೇಬೇಕು ಎಂದು ಪಣ ತೊಟ್ಟರು ಹಾಗೆ ಕಾಣ್ತಾ ಇದೆ. ಹೀಗಾಗಿ ರಾತ್ರೋರಾತ್ರಿ ಆಪರೇಷನ್ JDS ಅನ್ನ ಅವರು ಮಾಡಿರುವಂತದ್ದು ಅಲ್ಲದೆ ರಾತ್ರೋರಾತ್ರಿಯೇ ಸುಮಾರು 800 JDS ಕಾರ್ಯಕರ್ತರನ್ನ ತಮ್ಮ KPCC ಕಚೇರಿಗೆ ಕರೆದೊಯ್ದು ತಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇದೀಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಅಖಾಡ ರಂಗೇರಿರುವಂತದ್ದು ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಗೆಲ್ಲಿಸುವುದಕ್ಕೆ ಹಠಕ್ಕೆ ಬಿದ್ದಿದ್ದಾರೆ DCM ಡಿಕೆ ಶಿವಕುಮಾರ್. ಭರ್ಜರಿ ಆಪರೇಷನ್ ಅನ್ನ ಮಾಡ್ತಾ ಇದ್ದಾರೆ. ಮಾಜಿ CM HD ಕುಮಾರಸ್ವಾಮಿ ಆಪ್ತ ವಲಯದಲ್ಲಿರುವ ಚನ್ನಪಟ್ಟಣದ JDS ಮುಖಂಡರನ್ನ ರಾತ್ರೋರಾತ್ರಿ ಡಿಕೆಶಿ ಆಪರೇಷನ್ ಮಾಡಿದ್ದಾರೆ. ಅಲ್ಲದೆ ರಾತ್ರಿಯೇ KPCC ಕಚೇರಿಯಲ್ಲಿ JDS ನಾಯಕರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಕುಮಾರಸ್ವಾಮಿ ಮಂಡ್ಯದಲ್ಲಿ ಗೆಲ್ಲೋದಿಲ್ಲ. ಚನ್ನಪಟ್ಟಣದ ಅಕ್ಕೂರು ದೊಡ್ಡಿ ಶಿವಣ್ಣ ಸೇರಿದಂತೆ ಸುಮಾರು 800 ಮಂದಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಈ ವೇಳೆ ಮಾತನಾಡಿದ ಡಿಕೆ ಶಿವಕುಮಾರ್, ಚನ್ನಪಟ್ಟಣ ಹಾಗದ JDS ಕಾರ್ಯಕರ್ತರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಕುಮಾರಸ್ವಾಮಿ ಈಗಾಗಲೇ ಮಂಡ್ಯಗೆ ಹೊರಟೋಗಿದ್ದಾರೆ. ಕುಮಾರಸ್ವಾಮಿ ಅಲ್ಲೂ ಗೆಲ್ಲಲ್ಲ ಎಂದು ವ್ಯಂಗ್ಯವಾಡಿದ್ದಾರೆ. ಅಲ್ಲದೆ ಇನ್ನು ಸಾಕಷ್ಟು ಜನ ನಮ್ಮ ಪಕ್ಷಕ್ಕೆ ಸೇರ್ಕೊಳ್ಳೋದಿಕ್ಕೆ ತಯಾರಾಗಿದ್ದಾರೆ, ಎಲ್ಲರಿಗೂ ಸ್ವಾಗತ ಮಾಡ್ತೀನಿ ಅಂತ DKC ಅವರು ನೋಡುತ್ತಿದ್ದಾರೆ.